ನಮಸ್ಕಾರ, ನಾನು ರಾಕೇಶ್ ತಿವಾರಿ. ಕನ್ನಡ ಪುಸ್ತಕ ಡಾಟ್ ಆರ್ಗ್ ಕನ್ನಡ ಪುಸ್ತಕ ಕನ್ನಡ ಧ್ವನಿ ಪಠ್ಯಪುಸ್ತಕಗಳ ಆನ್ಲೈನ್ ಲೈಬ್ರರಿ. ದೃಷ್ಟಿವೈಕಲ್ಯ ಹೊಂದಿರುವ ಮಕ್ಕಳಿಗೆ, ಅಂದರೆ ಅಂಧ ವಿದ್ಯಾರ್ಥಿಗಳಿಗೆ, ಅವರಿಗೆ ಬೇಕಾದಂತಹ ಕನ್ನಡದ ಪಠ್ಯಪುಸ್ತಕಗಳನ್ನು ಧ್ವನಿ ರೂಪದಲ್ಲಿ ನಮ್ಮೆಲ್ಲ ವಾಲಂಟಿಯರ್ಸ್ಗಳು, ಸ್ವಯಂ ಸೇವಕರು ಪ್ರೀತಿಯಿಂದ ಸಿದ್ಧಪಡಿಸಿದಂತಹ ಒಂದು ಆನ್ಲೈನ್ ಗ್ರಂಥಾಲಯ. ಈ ಗ್ರಂಥಾಲಯ, ಈ ಧ್ವನಿ ಗ್ರಂಥಾಲಯ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಈಗ ಲಭ್ಯ ಇದೆ, ಉಚಿತವಾಗಿ ಲಭ್ಯ ಇದೆ. ನಿಮ್ಮ ಸ್ಮಾರ್ಟ್ಫೋನ್ ತೆಗೆದುಕೊಳ್ಳಿ, ಅದರಲ್ಲಿ ಗೂಗಲ್ ಅಸಿಸ್ಟೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಅಸಿಸ್ಟೆಂಟ್ಗೆ ಓಕೆ ಗೂಗಲ್ ಪ್ಲೇ ಕನ್ನಡ ಪುಸ್ತಕ ಪಾಡ್ಕಾಸ್ಟ್ ಅಂಥೇಳಿ ಕರೆ ಕೊಡಿ. ನಮಸ್ಕಾರ, ಇದು ಕನ್ನಡ ಪುಸ್ತಕ ಉಪಕ್ರಮದ ಪಾಡ್ಕಾಸ್ಟ್ ಸಂಚಿಕೆ. ಇಷ್ಟೇ ಸರಳವಾಗಿ ದೃಷ್ಟಿವೈಕಲ್ಯ ಹೊಂದಿರುವ ಮಕ್ಕಳು ಕೂಡ ಅವರಿಗೆ ಬೇಕಾದಂತಹ ಚಾಪ್ಟರ್ಸ್ಗಳನ್ನ, ಪುಸ್ತಕಗಳನ್ನು ಆಲಿಸಬಹುದು. ಈ ಪಠ್ಯಪುಸ್ತಕಗಳನ್ನು ಸ್ಮಾರ್ಟ್ಫೋನ್ನಲ್ಲಿ ಮಾತ್ರ ಅಲ್ಲ, ನಮ್ಮ ಜಾಲತಾಣ ಕನ್ನಡ ಪುಸ್ತಕ ಡಾಟ್ ಆರ್ಗ್ ನಲ್ಲಿ ಕೂಡ ನೀವು ಕೇಳಬಹುದು. ಇದರ ಜೊತೆಗೆ ಸ್ಮಾರ್ಟ್ ಸ್ಪೀಕರ್ಸ್ಗಳು, ಅಂದರೆ ಗೂಗಲ್ ಹೋಮ್ನಂತಹ ಸ್ಮಾರ್ಟ್ ಸ್ಪೀಕರ್ಸ್ಗಳಲ್ಲಿ ಕೂಡ ನಮ್ಮ ಕನ್ನಡದ ಪಠ್ಯಪುಸ್ತಕಗಳನ್ನು ಆಲಿಸಬಹುದು. ಓಕೆ, ಗೂಗಲ್ ಪ್ಲೇ ಕನ್ನಡ ಪುಸ್ತಕ ಪಾಡ್ಕಾಸ್ಟ್. Sure, here's the latest episode of Synthesized Audio Kannada Textbook Chapters, 10th Kannada 05. ನಮಸ್ಕಾರ, ಇದು ಕನ್ನಡ ಪುಸ್ತಕ ಉಪಕ್ರಮದ ಪಾಡ್ಕಾಸ್ಟ್ ಸಂಚಿಕೆ. ಈ ಸಂಚಿಕೆಯಲ್ಲಿ 10ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದ ಒಗಟು ಶೀರ್ಷಿಕೆಯ 5ನೇ ಪಠ್ಯಪೂರಕ ಅಧ್ಯಯನವನ್ನು ಆಲಿಸಿ 2017ನೇ ಪಠ್ಯಕ್ರಮದ ಮುದ್ರಣ ಅನುಸರಿಸಿ ಸಿದ್ಧಪಡಿಸಲಾದ ಈ ಪಾಡ್ಕಾಸ್ಟ್ ಸಂಚಿಕೆ ಮುದ್ರಿತ ಪುಸ್ತಕದ 100. ಈ ಕನ್ನಡದ ಧ್ವನಿ ಲೈಬ್ರರಿ ದೃಷ್ಟಿವೈಕಲ್ಯ ಹೊಂದಿರುವ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ್ದೇವೆ. ಇದರಲ್ಲಿ ಎಲ್ಲ ಪುಸ್ತಕಗಳು ಲಭ್ಯ ಆಗಬೇಕು ಅನ್ನೋಂಥದ್ದು ನಮ್ಮ ಆಶಯ. ಇದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ, ನಮ್ಮೊಟ್ಟಿಗೆ ವಾಲಂಟಿಯರ್ ಮಾಡಿ. ನಮಸ್ಕಾರ.